ಎಲ್ಲರಿಗೂ ನಮಸ್ಕಾರ. ನಾವು ಶ್ರೀರಾಮ್ಪುರ ಸರ್ಕಾರಿ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿನಿಯರು. ತತ್ವ ಪದಗಳು ಕಡಕೋಳ ಮಡಿವಾಳಪ್ಪ, ಪದ್ಯ ಗುರುಕರ್ಣೆ. ಗುರುಕರ್ಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ, ಬೇಡ ಸಾವು ತನಕ ಬೇಡ. ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ, ಪಾಡ ಪಾಡ ಮಾಡಿರುವುದು ಬಹುಪಾಡ. ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ, ಬೇಡ ಬೇಡ ಜಾತಿ ಜನ್ಮಕ ಬೇಡ. ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ, ಬೇಡ ಬೇಡ ನೀನು ಕೆಡಲಿ ಬೇಡ. ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಹೊಕ್ಕು ಬಳಸಲಿ ಬೇಡ, ಬೇಡ ಬೇಡ ಹೊಕ್ಕು ಬಳಸಲಿ ಬೇಡ. ನಿತ್ಯ ಕಾಲದಲ್ಲಿ ಅಶನವ ಉಂಡು ಹೊತ್ತು ಕಳೆಯಲಿ ಬೇಡ, ಬೇಡ ಬೇಡ ಹೊತ್ತು ಕಳೆಯಲಿ ಬೇಡ. ಹಿಂದಿಗೆ ಹಿರಿದು ಹಿಂದಿಗೆ ಹಿರಿದು ಸರಿಯ ಮಾಡಲಿ ಬೇಡ, ಬೇಡ ಸರಿಯ ಮಾಡಲಿ ಬೇಡ. ಗುರು ಮಹಾಂತೇಶನ ಪಾದವ ಹಿಡಿದು ಇರುವುದು ಬಹುಪಾಡ, ಪಾಡ ಪಾಡ ಇರುವುದು ಬಹುಪಾಡ. ಗುರು ಕರ್ಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ, ಸಾವು ತನಕ ಬೇಡ. ತತ್ವ ಪದಗಳಲ್ಲಿ ಒಂದಾದ ಕಡಕೋಳ ಮಡಿವಾಳಪ್ಪನವರು ಬರೆದ ಗುರುಕರ್ಣೆ ಪದ್ಯದ ಅಂತರಾತ್ಮವನ್ನು ತಿಳ್ಕೊಳ್ಳಬೇಕು. ನಮ್ಮ ಸ್ನೇಹಿತ ವಿದ್ಯಾರ್ಥಿ ಮಿತ್ರರು ಅದನ್ನ ಹಾಡಿನ ರೂಪದಲ್ಲಿ ನಿಮ್ಮುಂದೆ ಪ್ರಸ್ತುತಪಡಿಸಿದರು. ಇಲ್ಲಿ ಪದ್ಯಕ್ಕೆ 4-5 ಮುಖಗಳಿರ್ತವೆ. ಪದ್ಯದ ಮೇಲಾರ್ಥವನ್ನು ನಾವು ನೋಡಿದೆ, ಒಳ ಅರ್ಥವನ್ನು ನೋಡುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಪದ್ಯದ ಶೀರ್ಷಿಕೆನೆ ಗುರುಕರುಣೆ ಅಂತ ಇದೆ. ಅಂದ್ರೆ ಗುರುವಿನ ಕರುಣೆ ಬಹಳ ಮುಖ್ಯ ಅಂತ. ಗುರು ಸುಲಭವಾಗಿ ಇನ್ನೊಬ್ಬರನ್ನ ಪ್ರೀತಿಸಲಾರ, ಅವನು ಪ್ರೀತಿಸುತ್ತಾನೆ ಅವನು ಗೌರವಿಸುತ್ತಾನೆ ಅಂದ್ರೆ ಅವನಲ್ಲಿ ಎಲ್ಲ ಸತ್ವವು ಅಡಗಿದೆ ಎಂದನ್ನ ನಾವು ತಿಳ್ಕೋಬೇಕು. ಯಾಕೆ ಅಂದ್ರೆ ಈ ಪದ್ಯದ ಮೊದಲನೇ ಪದ್ಯದ ಒಳಗಿನ ಸ್ನೇಹ, ಎರಡನೇ ಪದ್ಯದ ಒಳಗೂ ಕೂಡ ಸ್ನೇಹ, 3 ಮತ್ತು 4ನೇ ಪದ್ಯದಲ್ಲಿ ನಮ್ಮ ನಡವಳಿಕೆಗಳು ಹೇಗಿರಬೇಕು ಅನ್ನುವಂತಹ ವಿಚಾರವನ್ನ ಕವಿ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಗುರುಕರ್ಣವಿಲ್ಲದವನ ಸ್ನೇಹ ಸಾವು ತನಕ ಬೇಡ. ಗುರುವಿನ ಕರುಣೆ ಇಲ್ಲದೆ ಇರತಕ್ಕಂಥವನ ಸ್ನೇಹ ಅಂದ್ರೆ ಇಲ್ಲಿ ಗುರುವಿನ ಕರುಣೆ ಯಾರ ಮೇಲಿಲ್ಲವೋ ಅವನ ಸ್ನೇಹ ಅಂತ ಅರ್ಥ. ಗುರುವಿಗೆ ಕರುಣೆ ಅಂತ ಅಲ್ಲ ಅರ್ಥ. ಮೇಲೆ ನೋಡುವುದರ ಪ್ರಕಾರ ನಮ್ಗೆ ಏನನ್ಸುತ್ತೆ ಅಂದ್ರೆ ಗುರುವಿಗೆ ಕರುಣೆ ಯಾರಿಗಿಲ್ವೋ ಅವನ್ ಸ್ನೇಹ ಮಾಡಬೇಡ, ಗುರುವಿನ ಮೇಲೆ ಕರುಣೆ ಇಟ್ಕ ಅಂತ ಅರ್ಥ ಬಂದಂಗ ಅನ್ಸುತ್ತೆ. ಆದ್ರೆ ಅದಲ್ಲ ಅರ್ಥ. ಯಾರಿಗೆ ಗುರುವಿನ ಕರುಣೆ ಇಲ್ಲವೋ ಅಂತವನ ಸ್ನೇಹ ಮಾಡಬೇಡ. ಯಾರು ಬಹಳ ನೆಚ್ಚಿನಾಗಿರ್ತಕ್ಕಂಥ ಗುರು ಇಷ್ಟಪಡ್ತಕ್ಕಂಥ ಶಿಷ್ಯನಿದನೋ ಅವನಲ್ಲಿ ಎಲ್ಲ ಗುಣಗಳು ಇರಬಹುದಾದ ಸಾಧ್ಯತೆಗಳಿದಾವೆ, ಅಂತವನ ಸ್ನೇಹ ಮಾಡು. ಗುರುವಾಗಿರುವಂತವನು ಕೂಡ ಅಂತವನೇ ಆಗಿದ್ದಾಗ ಅವನು ಒಳ್ಳೆಯ ಶಿಷ್ಯನನ್ನ ಆರಿಸ್ತಾನೆ ಅನ್ನೋದಕ್ಕೆ ಇದರ ಅರ್ಥ. ಹಾಗಾಗಿ ಯಾರಲ್ಲಿ ಗುರುವಿನ ಕರುಣೆ ಇದೆಯೋ ಅಂತವನ ಸ್ನೇಹ ಮಾಡು, ಅಂತಹ ಗುರುವಿನ ಕರುಣೆ ಯಾರಲ್ಲಿಲ್ಲವೋ ಅವನ ಸ್ನೇಹವನ್ನ ಸಾಯುವ ತನಕವೂ ಕೂಡ ಜೀವಂತವಾಗಿರುವ ತನಕವೂ ಕೂಡ ನಿನಗೆ ಮಾಡಬೇಡ, ಇದರಿಂದ ನಿನ್ನ ಅಪಯಶಸ್ವಿ ಆಗುತ್ತೆ, ನಿನ್ನ ಏಳಿಗೆ ಆಗಲ್ಲ ಅನ್ನುವುದನ್ನ ಹೇಳ್ತಾರೆ. ಇದಕ್ಕೆ ನಾವು ಒಳ್ಳೆ ಉದಾಹರಣೆಯಾಗಿ ನಾವು ಕೊಡ್ತಕ್ಕಂಥದ್ದು ರಾಮನ ಗುರುಗಳು ವಸಿಷ್ಠ ಮತ್ತು ವಿಶ್ವಾಮಿತ್ರ. ಬಾಲ್ಯದಲ್ಲೇ ರಾಮ ಅಷ್ಟು ಜನ ರಾಕ್ಷಸರನ್ನ ಕೊಲ್ಲಿ ಕಾರಣಕರ್ತರಾಗಿರ್ತಕ್ಕಂತ ಗುರುಗಳು ವಿಶ್ವಾಮಿತ್ರರು. ಗುರುವಿನ ಕರುಣೆ ಇತ್ತು ರಾಮನಿಗೆ, ಹಾಗಾಗಿನೇ ರಾಮ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ, ಅವನ ಮುಂದಿನ ಜೀವನದ ಯಶಸ್ಸಿಗೆ ಕಾರಣ ಆಯಿತು.
ನೋಡ್ರಿ, ಅವ್ರ ಸ್ನೇಹಿತನಾಗಿರ್ತಕ್ಕಂಥವ್ ನೋಡೋಣ ಹನುಮಂತನನ್ನ. ಹನುಮಂತನ ಇವತ್ತು ಪ್ರತಿಯೊಂದರಿಗೂ ಕೂಡ ಹೋದ್ರು ಕೂಡ ಯಾವ ರಾಮನ ದೇವಸ್ಥಾನ ಇಲ್ಲ ಅಂದ್ರೂ ಕೂಡ ಹನುಮಂತನ ದೇವಸ್ಥಾನ ನೋಡ್ತೀವಿ. ಗುರುವಿನ ಕರುಣೆ ಇದ್ದವನು ರಾಮ, ರಾಮನ ಸ್ನೇಹವನ್ನ ಮಾಡಿದವನು ಹನುಮಂತ. ಹಾಗಾಗಿ ಅಂಥ ಗುರುವಿನ ಕರುಣೆ ಇರುವಂತಹ ರಾಮನ ಸ್ನೇಹವನ್ನ ಮಾಡಿದ್ರಿಂದ ಹನುಮಂತ ಇವತ್ತು ಎಲ್ಲ ಊರುಗಳಲ್ಲಿ ನಾವು ಅವನನ್ನು ಆರಾಧಿಸ್ತೀವಿ. ಊರಿನ ಮುಂಬಾಗಿಲ ಒಳಗಡೆ ಪ್ರಾರಂಭದಲ್ಲಿನೆ ಹನುಮಂತನ ಅಥವಾ ಆಂಜನೇಯನ ದೇವಸ್ಥಾನ ಇರುತ್ತೆ. ಹೀಗೆ ಗುರುವಿನ ಕರುಣೆ ಇದ್ದವನ ಸ್ನೇಹ ಮಾಡಿದ್ರೆ ಈ ತರನಾಗಿರ್ತಕ್ಕಂಥ ಅನುಕೂಲಗಳಾಗುತ್ತೆ ಅನ್ನುವಂಥದ್ದು. ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ. ನಾವು ಮಾಡೋದಾದ್ರೆ ಎಂಥವರ ಸ್ನೇಹವನ್ನ ಮಾಡಬೇಕು ಅಂದ್ರೆ ಸಾಧುಗಳು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ. ಸ್ನೇಹದ ಜೊತೆ ಒಳಗಡೆ ಇಂಥವರ ಸ್ನೇಹ ಸಿಗ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ. ಗುರುವಿನ ಕರುಣೆ ಇದ್ದವನ ಸ್ನೇಹ ಸಿಗ್ಲಿಲ್ಲ ಅಂದ್ರೆ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಮುಂದೆ ಹೇಳ್ತಾರೆ ಮಡಿವಾಳಪ್ಪನವರು. ಸಾಧು ಸತ್ಪುರುಷರ ಸೇವೆಯನ್ನ ಮಾಡ್ಕೊಂಡಿರೋದು ಒಳ್ಳೇದು. ಯಾಕೆಂದ್ರೆ ಅವರ ಸೇವೆಯಿಂದ ನಮ್ಮ ಜೀವನಕ್ಕೆ ದಾರಿಯಾಗುತ್ತೆ. ಮಹಾಭಾರತದಲ್ಲಿ ಬರ್ತಕ್ಕಂತಹ ಕುಂತಿ ಮಹರ್ಷಿಯನ್ನ ಆರಾಧಿಸಿದ್ರಿಂದ ಐದು ವರಗಳನ್ನು ಕೊಟ್ಟೋದ. ಶ್ರವಣ ಕುಮಾರ ತಂದೆ ತಾಯಿಗಳನ್ನ ಹೇಗೆ ಪೋಷಿಸಿಕೊಂಡ, ಇವೆಲ್ಲವುಗಳು ಕೂಡ ನಮ್ಗೆ ಉದಾಹರಣೆ. ಹಾಗಾಗಿ ಸಾಧುಗಳು ಒಳ್ಳೆಯ ಜನರ ಸೇವೆಯನ್ನ ಮಾಡೋದನ್ನ ನಾವು ಕಲಿಬೇಕು ಅಂತ ಹೇಳುತ್ತೆ ಮೊದಲನೇ ಪದ್ಯ. ಗುರುವಿನ ಕರುಣೆ ಹೇಗಿರ್ಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಗುರುವಿನ ಕರುಣೆ ಇಲ್ಲದವರ ಸ್ನೇಹ ಇಲ್ಲ ಅಂದ್ರೆ ಎಂಥವರ ಸೇವೆಯನ್ನ ಮಾಡಬೇಕು ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳುತ್ತೆ. ಇನ್ನ ಎರಡನೇ ಪದ್ಯದ ವಿಚಾರದೊಳಗಡೆ ಸ್ನೇಹದ ವಿಚಾರವೇ ಒಳಗೊಂಡಿದೆ. ಮಾತಿನೊಳಗ ಮಾತಿಲ್ಲದವನ ಸ್ನೇಹ, ಜಾತಿ ಜನ್ಮಕ ಬೇಡ. ಮಾತಿನೊಳಗ ಮಾತು, ಆ ಪದ್ಯದ ಪದನೇ ಹೇಳುತ್ತೆ, ಮಾತಿನ ಒಳಗ ಮಾತ, ಒಳಗೊಂದ್ ಮಾತು ಹೊರಗೊಂದ್ ಮಾತು ಇದ್ದಂಥವನ ಸ್ನೇಹ ಮಾಡಬೇಡ. ನುಡಿದಂತೆ ನಡೆಯುವವರ ಸ್ನೇಹ ಮಾಡು. ಮೇಲೊಂದ್ ಮಾತಾಡೋದು ಒಳಗೊಂದ್ ಮಾತಾಡೋದು ಅಂತವರ ಸ್ನೇಹವನ್ನು ಯಾವುದೇ ಕಾರಣಕ್ಕೂ ಕೂಡ ನೀನ್ ಮಾಡಬೇಡ. ನಿನ್ ಜೊತೆಗೆ ಇದ್ದು ನಿನಗೆ ಅವರೇನಾಗಿರ್ತಾರೆ, ಶತ್ರುಗಳಾಗಿರ್ತಾರೆ. ಇದಕ್ಕೆ ನಿಮ್ಗೆ ಮಹಾಭಾರತದ ಶಕುನಿ ಒಳ್ಳೆ ಉದಾಹರಣೆ ನೋಡ್ರಿ. ಇಡೀ ಮಹಾಭಾರತದೊಳಗಡೆ ಶಕುನಿ ದುರ್ಯೋಧನರ ಜೊತೆಗಿದ್ದೆ ಅವನ ಸ್ನೇಹಿತನಾಗೆ ನಟಿಸಿ ಇಡೀ ಕೌರವರ ಸಂಹಾರಕ್ಕೆ ಕಾರಣಕರ್ತನಾದ, ಇಡೀ ಕೌರವರ ಸಂಹಾರನೇ ಆಗೋಯ್ತು. ಅಂತವರ ಸ್ನೇಹ ಮಾಡೋದ್ರಿಂದ ನಮ್ಮ ಜೀವನದ ಸಂಹಾರವೂ ಆಗೋಗುತ್ತೆ. ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲೀ ಬೇಡ. ಹೀನ ಅಂದ್ರೆ ಕೆಟ್ಟವನು, ಕೆಟ್ಟವನ ಸ್ನೇಹವನ್ನ ಮಾಡಿ ನೀನೇನಾಗ್ತೀಯ, ಕೆಟ್ಟೋಗ್ತೀಯ. ನೀರು ತೆಗೆದುಕೊಂಡೋಗಿ ಹಾಲಲ್ಲಿ ಹಾಕಿದ್ರೆ ಹಾಲಾಗುತ್ತೆ, ನೀರು ತೆಗೆದುಕೊಂಡೋಗಿ ಕಬ್ಬಿನ ರಸದಾಗ ಹಾಕಿದ್ರೆ ಕಬ್ಬಿನ ರಸ ಆಗುತ್ತೆ, ನೀರು ತೆಗೆದುಕೊಂಡೋಗಿ ಕೆಸರಿನಾಗ ಹಾಕಿದ್ರೆ ಅದನ್ನೇ ಸ್ಥಾನದೊಳಗಡೆ ಸರ್ವಜ್ಞ ಹೇಳಿದ ನೋಡ್ರಿ. ಸಾಧು ಸಜ್ಜನರ ಸಂಘವದು ಹೆಜ್ಜೇನು ಸವಿದ, ದೂರ ದುರ್ಜನರ ಸಂಘವದು ಕೊಚ್ಚಲ ವ್ರಚ್ಛೆಯಂತೆ ಸರ್ವಜ್ಞ ಅಂತ ಹೇಳಿದೆ. ಅದಕ್ಕೆ ಈನ ಮನುಷ್ಯರ ಸ್ನೇಹವನ್ನು ನಾವು ಯಾವತ್ತೇ ಕಾರಣಕ್ಕೂ ಕೂಡ ಮಾಡಬಾರದು. ಮುಂದಿನ ಪದ್ಯ ನಮ್ಮ ಸಂಬಂಧಗಳೇಗಿರಬೇಕು ಅಂತ ಹೇಳುತ್ತೆ. ಅಕ್ಕ ತಂಗಿಯರೆಂದು ಬಾಯಿಲಿ ಕರೆ, ಹೊಕ್ಕು ಬಳಲಿಸಬೇಡ. ಮೇಲ್ ಮಾತ್ರ ಮಾತಿನೊಳಗಡೆ ಮಾತ್ರ ಒಳ್ಳೆ ದೃಷ್ಟಿಕೋನ ಇತ್ತು, ಅಕ್ಕ ತಂಗಿ ಅಂತ ಕರೆ. ಒಳಗಿನೊಳಗಡೆ ಕೆಟ್ಟ ಭಾವನೆ ಇರೋರಿರ್ತಾರೆ, ಆ ರೀತಿ ನೀನ್ ನೆನ್ಕೋಬೇಡ. ಅಕ್ಕ ತಂಗಿಯರು ಅಂತ ಮೇಲ್ಮೇಲ್ ಮಾತ್ರ ಮಾತ್ರ ಕರೆದು ಒಳಗಿನ ಭಾವನೆಗಳು ಬೇರೆ ಇರಬಾರ್ದು. ಬಾಯಲ್ಲಿ ಏ ಕರಿತೀವೋ ನಮ್ಮ ಭಾವನೆಗಳು ಕೂಡ ಅದೇ ಆಗಿರ್ಬೇಕು. ದುಶಾಸನ ದ್ರೌಪದಿಯ ಸೀರೆ ಹೇಳದ ಪ್ರಸಂಗದೊಳಗಡೆ ನೋಡ್ರಿ, ದ್ರೌಪದಿ ದುಶಾಸನಿಗೆ ಅರ್ಥ ಆಗಬೇಕಾಯ್ತು, ದ್ರೌಪದಿಗೂ ಮತ್ತು ನನಗೂ ಎಂತ ಸಂಬಂಧ, ಅದು ತಾಯಿಯ ಸಂಬಂಧ ಆಗ್ಬೇಕಾಗಿತ್ತು. ದುಶಾಸನ ಆಕೆಯ ಸೀರೆಯನ್ನು ಹಿಡಿದು ಎಳ್ದ, ಇಡೀ ಮಹಾಭಾರತನೇ ನಡೆದು ಹೋಯ್ತು. ಹಾಗಾಗಿ ಆ ಸಂಬಂಧಗಳನ್ನ ಅರ್ಥ ಮಾಡ್ಕೋಬೇಕು. ಒಪ್ಪು ಅಂದ್ರೆ ಇಲ್ಲಿ ಒಳ ಅರ್ಥ ಏನು, ಒಂದ್ ಮೇಲ ಅರ್ಥ ಏನು ಅಂದ್ರೆ, ನೆಯ್ಯುವಾಗ ಅಡ್ಡ ಬರ್ತಕ್ಕಂಥ ಅಡ್ಡ ಆಗ್ತಕ್ಕಂಥ ಒಂದ್ ನೂರು ಅವ್ರನ್ನ ಕರೆದು ಅವ್ರಿಗೆ ಅಡ್ಡ ಆಗಿರ್ಬಾರ್ದು. ನಾವು ಬಳಲಿಸಬೇಡ ಅಂದ್ರೆ ಅವ್ರನ್ನ ದುಃಖಿತರನ್ನಾಗಿ ಮಾಡಬೇಡ. ಮೇಲ್ ಮಾತ್ರ ಬಾಯಲ್ಲಿ ಕರೆದು ಒಳಗಡೆ ಬೇರೆ ರೀತಿಯಾದ ವಿಚಾರಗಳನ್ನ ಇಟ್ಕೊಂಡು ನೀನು ಅವ್ರನ್ನ ದುಃಖಕ್ಕೆ ಈಡು ಮಾಡಬೇಡ.
ನಿತ್ಯ ಕಾಲದಲ್ಲಿ ಆಶನವ ಉಂಡು ಹೊತ್ತು ಗಳಿಯಲು ಬೇಡ. ಬರೀ ಊಟ ಮಾಡಿ ಟೈಮ್ ಪಾಸ್ ಮಾಡೋಣ ಅಂತ ಇದೀವಿ ನಾವೆಲ್ಲ. ಅರಳಿ ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡ್ತಾರಲ್ಲ ನೋಡ್ರಿ, ಸುಮ್ನೆ ಹೋಗ್ತಾರೆ, ಬೆಳಿಗ್ಗೆ ಊಟ ಮಾಡ್ತಾರೆ, ಅರಳಿ ಕಟ್ಟೆ ಮೇಲೆ ಕುತ್ಕೊಂತಾರೆ. ಇವ್ರು ಇಲ್ಲಿ ಕುತ್ಕೊಂಡು ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತಾರೆ. ಅವ್ರು ಅದ್ ಮಾಡಬಾರ್ದಾಗಿತ್ತು ಅಂತ ಇವ್ರು ಇಲ್ಲಿ ಹೇಳ್ತಿರ್ತಾರೆ. ಇವರೇ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಇವ್ರಿಗೆ. ಇವ್ರು ಇಲ್ಲಿ ಕುತ್ಕೊಂಡು ನರೇಂದ್ರ ಮೋದಿ ಹಂಗ ಮಾತಾಡ್ಬಾರ್ದಾಗಿ. ಇವನ್ ಮಾತೆ ಊರ ಕೇಳ್ತಿರಲ್ಲ, ಇನ್ನು ಅವನ್ ಮಾತೆಲ್ಲಿ ಕೇಳ್ತಾರೆ. ಹಿಂಗೆ ಕುತ್ಕೊಂಡು ಟೈಮ್ ಪಾಸ್ ಮಾಡಂತ ಅವರು, ಮತ್ತೆ ಮಧ್ಯಾಹ್ನ ಹೋಗಿ ಊಟ ಮಾಡೋದು, ಮತ್ತೆ ವಾಪಸ್ ಬರೋದು, ಊರ ಅಡ್ಡ ಆಡೋದು, ಕೆಲಸದ ಬರೋದು, ಮಾತ್ ಮಾತಾಡೋದು, ಎನೀ ಟೈಮ್ ತಿಂತಾನೆ ಇರೋದು, ಇವುಗಳನ್ನ ಮಾಡಬಾರ್ದು. ಯಾವಾಗಲೂ ತಿಂತಾನೆ ಕಾಲ ಆಗೋದಿದೆಯಲ್ಲ, ಅದು ಕೂಡ ನಾಶಕ್ಕೆ ಕಾರಣ ಆಗುತ್ತೆ. ಕುಂಭಕರ್ಣ ತಿನ್ನೋದು, ನಿದ್ದೆ ಮಾಡೋದು, ಇದರಿಂದಲೇ ಹಾಳಾಗೋದ ಅವನ ನಾಶ, ಇದರಿಂದಲೇ ಹಾಳಾಗೋಯ್ತು. ಅದಕ್ಕೆ ನಮ್ಮ ಪೂರ್ವಜರು ನೋಡ್ರಿ ಎಂತ ಬುದ್ಧಿವಂತರಿದ್ರು, ವಾರಕ್ಕೊಂದೊಂದು ಉಪವಾಸ ಮಾಡ್ತಾ ಇದ್ರು. ಯಾಕೆ ಉಪವಾಸ ಮಾಡ್ತಾ ಇದ್ರು ಅಂದ್ರೆ, ಎನಿ ಟೈಮ್ ತಿಂದು 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 ಒಳಗಿನ ಮಿಷನ್ಗೆ ಬಹಳ ಒತ್ತಡ ಆಗುತ್ತೆ, ಹಾಗಾಗಿನ ಕೆಲವರು ಬಾರಿ ಸಮಸ್ಯೆ ಎದುರಿಸುತ್ತೆ ನೋಡ್ರಿ. ಇದಕ್ಕೂ ಒಂದ್ ಸ್ವಲ್ಪ ರೆಸ್ಟ್ ಬೇಕು, ಅದಕ್ಕೆ ವಾರಕ್ಕೆ ಒಂದೊತ್ತು ಅಂತ ಮಾಡ್ಕೊಳ್ಳೋದು, ಆರೋಗ್ಯ ಚೆನ್ನಾಗಿರ್ತಿತ್ತು. ಗಾಂಧೀಜಿ ಇದನ್ನೇ ಉಪವಾಸ ಸತ್ಯಾಗ್ರಹ ಅಂತ ಮಾಡಿದ್ರು. ಉಪವಾಸ ಮಾಡೋದ್ರ ಮೂಲಕ ಒಂದು ಆರೋಗ್ಯನೂ ಕಾಪಾಡುವಂತದ್ದು, ಜೊತೆಗೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೂಡ ತಂದುಕೊಡುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರು. ಹಾಗಾಗಿ ಉಂಡು ಉಂಡು ತಿಂತಿಂದು ದಂಡು ಪಿಂಡದ ತರ ಕಾಲ ಆಗಬಾರ್ದು ಅನ್ನುವಂತಹ ಮಾತು ಬಹಳ ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಮಾತಾಗಿದೆ. ಹಿಂದಿಗೆ ಕಿರಿದು ಹಿಂದಿಗೆ ಹಿರಿದು ಸರಿಯ ಮಾಡಲಿ ಬೇಡ. ಹಿಂದಿಗೆ ಕಿರಿದು ಹಿರಿಯರಿಗೊಂಥರ, 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 ಹಿರಿಯರಿಗೊಂಥರ ಅಂದ್ರೆ ಇದ್ದಂಥವ್ರಿಗೊಂಥರ, ಇಲ್ಲದೆ ಇರೋರಿಗೊಂಥರ ನೀನ್ ನಡ್ಕೋಬೇಡ. ಶ್ರೀಮಂತರಿಗೊಂಥರ ಮಾತಾಡೋದು, ಬಡವ್ರಿಗೊಂಥರ ಮಾತಾಡ್ಸೋದು ಆ ತರ ಮಾಡಬೇಡ. ಸರಿಯ ಮಾಡಲಿ ಬೇಡ, ಭೇದ ಭಾವ ಮಾಡಬೇಡ ಅಂತ. ಸರಿಯ ಮಾಡಲಿ ಬೇಡ ಅಂದ್ರೆ ಭೇದ ಭಾವವನ್ನು ಮಾಡಬೇಡ, ಎಲ್ಲರೂ ಸಮಾನವಾಗಿ ಕಾಣು. ಶ್ರೀಮಂತರು ಮನೆ ಬಂದ್ರೆ ಅವ್ರನ್ನೂ ಒಂದೇ ತರ ಕಾಣು, ಬಡವ್ರ ಮನೆ ಬಂದ್ರೆ ಅವ್ರನ್ನೂ ಒಂದೇ ತರ ಕಾಣು. ನೋಡ್ರಿ ನಮ್ಮ ಪೂರ್ವಜರು ಎಲ್ಲರೂ ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಲ್ಲರೂ ಸಮಾನವಾಗಿ ಕಾಣ್ತಿದ್ರು. ಅವ್ರ ಹತ್ರ ಗತ್ತಿನಿಂದ ಮಾತಾಡ್ತಿಲ್ಲ, ಬಡವ್ರು ಬಂದ್ರೆ ಒಂಥರ ಗತ್ತು ಹೋಗೋದು, ಶ್ರೀಮಂತರು ಬಂದ್ರೆ ತಗ್ಗಿ ನಡೆಯೋದು, ಮಾತಾಡೋದು ಇವ್ಯಾವುದನ್ನು ಮಾಡಬಾರ್ದು. ಎಲ್ಲರ ಹತ್ರನು ಕೂಡ ನಾವು ಸಮಾನವಾಗಿ ಮಾತಾಡಬೇಕು, ಭೇದ ಭಾವವನ್ನು ಮಾಡಬಾರ್ದು. ಗುರು ಮಹಾಂತೇಶನ ಪಾದವೈ ಇರುವುದು ಬಹುಪಾಡು. ಗುರು ಮಹಾಂತೇಶ ಯಾರಿಗೆ ಗುರು ಮಹಾಂತೇಶ ಅಂದ್ರೆ ದೇವರು ಅನ್ನುವುದಕ್ಕಿಂತ ಎಲ್ಲ ವಿಚಾರಧಾರೆಗಳಿದವಲ್ಲ, ಇಷ್ಟೊತ್ತು ಹೇಳಿದ ಎಲ್ಲ ವಿಚಾರಧಾರೆಗಳು ಅವೆಲ್ಲವುಗಳು ಕೂಡ ಗುರು ಮಹಾಂತೇಶ. ಇಂಥವುಗಳನ್ನ ಇಟ್ಕೊಂಡು ಕೂತ್ಕೋ, ಇಂಥವುಗಳನ್ನ ಪರಿಪಾಲನೆ ಮಾಡು. ಇಂತಹ ಪರಿಪಾಲನೆಯಿಂದ ನಿನ್ನ ಜೀವನವೂ ಬಹಳ ಒಳ್ಳೇದಾಗುತ್ತೆ. ಇರುವುದು ಬಹುಪಾಡ ಇರ್ತಕ್ಕಂಥದ್ದು ಬಹಳ ಒಳ್ಳೇದು. ಹೀಗೆ ಮಾಡೋದ್ರಿಂದ ನಿನ್ ಬದುಕು ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಪರಮಾತ್ಮ ಅಂದ್ರೆ ಯಾರು, ಇಲ್ಲಿ ಪರಮಾತ್ಮ ಅಂದ್ರೆ ಗುರುವಿನ ಕರುಣೆ ಇರುವನು. ಯಾರು ಪರಮಾತ್ಮ ಅಂದ್ರೆ ಸಾಧು ಸತ್ಪುರುಷರ ಸೇವೆಯನ್ನ ಮಾಡ್ತಕ್ಕಂಥವನು. ಯಾರು ಮಾತೇಶನ ಗುರುಪಾದ ಅಂತಂದ್ರೆ ಮಾತಿನಂತೆ ನಡ್ಕೊಳ್ಳವನು, ಒಳ್ಳೆಯವರ ಸ್ನೇಹ ಮಾಡ್ತಕ್ಕಂಥವನು, ಸ್ತ್ರೀಯರನ್ನ ಗೌರವವಾಗಿ ಕಾಣ್ತಕ್ಕಂಥವನು, ನಿತ್ಯ ಕಾಲದ ಒಳಗಡೆ ಏನೇನ್ ಮಾಡ್ಬೇಕು ಅಂತ ಗೊತ್ತಿದ್ದು ಮಾಡ್ತಕ್ಕಂಥವನು, ಎಲ್ಲರನ್ನು ಸಮಾನವಾಗಿ ನೋಡ್ತಕ್ಕಂಥವನು ಅವನು ಮಹಾಂತೇಶ. ಅವನದ್ ಗುರುಪಾದ ಅವುಗಳು ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ರಿ, ಅವು ನಿಮ್ಮ ಯಶಸ್ಸಿಗೆ ಕಾರಣ ಆಗ್ತವೆ ಅಂತೇಳಿ ಈ ಪದ್ಯದ ಒಳಗಡೆ ಹೇಳಿದರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.